ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ನಿನ್ನೆ ಮ್ಯಾಚು ಸೂಪರ್ ಆಗಿತ್ತು. ಆರ್ ಸಿ ಬಿ ತಂಡ ಭರ್ಜರಿ ಜಯ ಬೇರಿ ಬರ್ಸಿದೆ. ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ವಿರಾಟ್ ಕೊಹ್ಲಿ ಸ್ಪೀಚ್ ಹೆಂಗಿತ್ತು ಡ್ರೆಸ್ಸಿಂಗ್ ರೂಮಲ್ಲಿ ಅಂತ ನಾನು ನಿಮಗೆ ತಿಳ್ಸ್ಕೊಡ್ತಾ ಬರ್ತೀನಿ. ಏನೆಲ್ಲ ಮಾತಾಡಿದ್ರು ಮ್ಯಾಚ್ ಬಗ್ಗೆ, ಪ್ಲಸ್ ಡ್ರೆಸ್ಸಿಂಗ್ ರೂಮಲ್ಲಿ ಯಾರ್ಯಾರೆಲ್ಲ ಬಗ್ಗೆ ಎಲ್ಲ ಮಾತಾಡಿದ್ರು ನಮ್ಮ ವಿರಾಟ್ ಕೊಹ್ಲಿ ಅಂತ ನಿಮ್ಮ ಮುಂದೆ ಇವಾಗ ಬರುತ್ತೆ. ಸೂಪರ್ವಾಗಿ ಬ್ಯಾಟಿಂಗ್ ಆಡಿದ್ರು ನಮ್ಮ ಕೊಹ್ಲಿ ಕೂಡ ಅನ್ಬೋದು. 25 ರನ್ಸ್ ಹೊಡೆದು ರನ್ ಔಟ್ ಆದರೂ ಇದ್ದಿದ್ರೆ ಒಂದು ಅರ್ಧ ಶತಕ ಬರ್ತಿತ್ತು. ವಿರಾಟ್ ಕೊಹ್ಲಿ ಎಲ್ಲ ಆಟಗಾರರಿಗೆ ಏನಿದಿಲ್ಲಪ್ಪ ಅಂದರೆ, ನಾವು ಪ್ರೀವಿಯಸ್ ಗೇಮ್ ಕೂಡ ಸಖದಾಗಿದ್ರಿ, ಈ ಗೇಮು ಸಖದಾಗಿದ್ರಿ. ಫಸ್ಟ್ 10 ಓವರ್ಸ್ ಮಾತ್ರ ನಮ್ಮ ಕೈಯಲ್ಲಿಲ್ಲ, ಅದಾದಮೇಲೆ ನಮ್ಮ ಬೌಲರ್ಸು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ನಮ್ಮ ಮ್ಯಾಚ್ನ ಗೆಲ್ಸ್ಕೊಟ್ಟಿದ್ದಾರೆ. ಬ್ಯಾಟಿಂಗು ಕೂಡ ಅಷ್ಟೇ, ಈ ವಿಕೆಟಲ್ಲಿ ಈಸಿಯಾಗಿತ್ತು ಬ್ಯಾಟಿಂಗು. 150 ರನ್ನು ಈಸಿಯಾಗಿ ಚೇಸ್ ಮಾಡ್ಬೋದಾಗಿತ್ತು. ಅದನ್ನು ನಮ್ಮ ತಂಡ ಮಾಡಿದ್ದಾರೆ. ಕೆ ಎಸ್ ಭರತ್, ಮ್ಯಾಕ್ಸ್ವೆಲ್ ಬ್ರಿಲಿಯಂಟಾಗಿ ಬ್ಯಾಟಿಂಗ್ ಆಡಿದ್ರು. ಇದನ್ನು ಇದೇ ಥರ ಕಂಟಿನ್ಯೂ ಮಾಡಿದ್ರೆ ನಮ್ಮ ತಂಡ ವಿಜಯಶಾಲಿಗಳಾಗಲಿದೆ ಅಂತ ನಮ್ಮ ಎ ವಿರಾಟ್ ಅವರು ಹೇಳ್ತಾರೆ. ಸೂಪರ್ವಾಗಿತ್ತು ವಿರಾಟ್ ಕೊಹ್ಲಿ ಅವರು ಹೇಳಿದ್ದು. ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಜೀನಿಯಸ್, ಅಲ್ಟಿಮೇಟ್ ಆದಂಥ ಆಟಗಾರ. ಅವರು ಡ್ರೆಸ್ಸಿಂಗ್ ರೂಮಲ್ಲಿ ಆಟಗಾರರಿಗೆ ಒಂದು ಜೋಸ್ ಕೊಡೋದಿದೆಯಲ್ಲ, ಪಾಸಿಟಿವ್ ವೈಬ್ಸ್ ಕೊಡೋದಿಲ್ಲ, ನೆಕ್ಸ್ಟ್ ಲೆವೆಲ್. ನೀವಿರು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ. ಟೆಲಿಗ್ರಾಮಲ್ಲಿ ನಾನು ನಿಮಗೆ ಸೂಪರ್ ಫಾಸ್ಟ್ ಲೈವ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಪ್ರತಿಯೊಂದು ಅಪ್ಡೇಟ್ಗಳು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೋಸ್ಕರ ಯಾವಾಗಲೂ ಬರ್ತಾ ಇರುತ್ತೆ. ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಕೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರು, ಕಮೆಂಟ್ ಮಾಡ್ತಾ ಇದೇ ಥರ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿಗಂಟ ಸ್ಟೇ ಟ್ಯೂನ್. ಬಾಯ್.